ಚಾಮರಾಜಪೇಟೆ ಮೈದಾನದ ವಿವಾದದ ಹಿನ್ನೆಲೆಯಲ್ಲಿ ಮೈದಾನದಲ್ಲಿ ಆಟವಾಡುವವರ ಸಂಖ್ಯೆ ಇಳಿಕೆ ಆಗಿದೆ ಕೇವಲ 20 ರಿಂದ 30 ಮಕ್ಕಳಿಂದ ಮಾತ್ರ ಮೈದಾನದಲ್ಲಿ ಆಟ ಅಂತೆ ಪ್ರತಿ ಭಾನುವಾರ ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳು ಆಟ ಆಡ್ತಾ ಇದ್ರು ಅಲ್ಲಿ ಏಕೆಂದರೆ ಬೆಂಗಳೂರಿನಲ್ಲಿ ಇರೋದೇ ಕೆಲವೇ ಕೆಲವು ಗ್ರೌಂಡ್ಗಳು ಅದರಲ್ಲಿ ಈ ಒಂದು ಚಾಮರಾಜಪೇಟೆ ಮೈದಾನ ಕೂಡ ಒಂದು ದೊಡ್ಡ ಗ್ರೌಂಡ್ ಇಲ್ಲಿ ಸಾಕಷ್ಟು ಜನ ಬರ್ತಾ ಇದ್ರು ಬಟ್ ಇವಾಗ ಕಮ್ಮಿ ಅಂತೆ ಪ್ರತಿ ಭಾನುವಾರ ಮೈದಾನದಲ್ಲಿ ಕ್ರಿಕೆಟ್ ಆಡ್ತಾ ಇದ್ರು ಮಕ್ಕಳು ಪ್ರತಿ ಭಾನುವಾರ ನೂರಾರು ಸಂಖ್ಯೆಯಲ್ಲಿ ಆಟವನ್ನ ಆಡ್ತಾ ಇದ್ರು ಮಕ್ಕಳು ಆದರೆ ಈಗ ಮೈದಾನಕ್ಕೆ ಪೊಲೀಸ್ ಭದ್ರತೆ ಹಿನ್ನೆಲೆಯಲ್ಲಿ ಮಕ್ಕಳು ಬಂದಿಲ್ಲ ಅಲ್ಲಿ ಹೇಗಿದೆ ಪರಿಸ್ಥಿತಿ ಏನು ಎತ್ತ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆಶಿಕ್ ಮೂಲ್ಕಿ ಒಂದು ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ ನೋಡ್ಕೊಳ್ಳೋಣ ಚಾಮರಾಜಪೇಟೆ ಈದ್ಗಾ ಮೈದಾನ ವಿವಾದ ಏನಿದೆ ಇದೀಗ ಬಹಳಷ್ಟು ಸಾಕಷ್ಟು ಗೊಂದಲವನ್ನ ಉಂಟುಮಾಡ್ತಾ ಇರುವಂತದ್ದು ಆಗಸ್ಟ್ 15ನೇ ತಾರೀಕು ಧ್ವಜಾರೋಹಣ ಮಾಡಿ ಸರ್ಕಾರನೇ ಮುಂದೆ ನಿಂತು ಫ್ಲಾಗ್ ಹೋಸ್ಟಿಂಗ್ ಅನ್ನು ಮಾಡಿ ಒಂದಿಷ್ಟು ಗೊಂದಲಗಳಿಗೆ ತೆರೆಯನ್ನು ಹಾಕಿತ್ತು ಆದ್ರೆ ಈಗ ಏನು ಪ್ರತಿ ಭಾನುವಾರ ಈ ಒಂದು ಮೈದಾನದಲ್ಲಿ ಮಕ್ಕಳು ಕ್ರಿಕೆಟ್ ಆಡೋದಕ್ಕೆ ಬರ್ತಾ ಇದ್ರು ನಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಹೋಗ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿ ಭಾನುವಾರ ಮಕ್ಕಳು ಬಂದು ಕ್ರಿಕೆಟ್ ಆಡ್ತಾ ಇದ್ರು ಆದರೆ ಅದು ಯಾವಾಗ ಈ ಒಂದು ಮೈದಾನ ವಿವಾದದ ಕೇಂದ್ರ ಬಿಂದುವಾಯಿತು ಅವಾಗಿಂದ ಮಕ್ಕಳು ಹಿಂದೇಟನ್ನು ಹಾಕ್ತಾ ಇರುವಂಥದ್ದು ಈಗ ಸದ್ಯಕ್ಕೆ ಆಗಸ್ಟ್ 15ನೇ ತಾರೀಕು ಧ್ವಜಾರೋಹಣ ಆಯಿತು ಈಗ ಮತ್ತೆ ಏನು ಮುಂದೇನೆ ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಾ ಇರುವಂತಹ ಗಣೇಶೋತ್ಸವ ಕೂಡ ಗಣಪತಿ ಚೌತಿ ಹಬ್ಬಕ್ಕೂ ಕೂಡ ಈ ಮೈದಾನದಲ್ಲಿ ಅವಕಾಶ ಕೊಡಬೇಕು ಅನ್ನುವಂಥ ಒಂದಿಷ್ಟು ಬೇಡಿಕೆ ಏನಿದೆ ಈ ಬೇಡಿಕೆ ಹಿನ್ನೆಲೆಯಲ್ಲಿ ಈ ಒಂದು ಮೈದಾನಕ್ಕೆ ಏನು ಪೊಲೀಸ್ ಬಂದೋಬಸ್ತು ಮುಂದುವರಿಸಲಾಗಿರುವಂಥದ್ದು ಯಾರಿಗೂ ಕೂಡ ಅಧಿಕೃತವಾಗಿ ಅನಧಿಕೃತವಾಗಿ ಈ ಒಂದು ಮೈದಾನಕ್ಕೆ ಎಂಟ್ರಿ ಇಲ್ಲ ಅನ್ನೋದು ಈ ಮೂಲಕ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು ನಾವು ದೃಶ್ಯಗಳಲ್ಲೂ ಕೂಡ ನೋಡಬಹುದು ಇಲ್ಲೊಂದು KSRP ತುಕಡಿಯನ್ನು ಕೂಡ ನಿಯೋಜನೆ ಮಾಡಿ ಸುಮಾರು 50ಕ್ಕೂ ಹೆಚ್ಚಿನ ಪೊಲೀಸರನ್ನು ಇಲ್ಲಿ ಬಂದೋಬಸ್ತಿಗೆ ನಿಯೋಜನೆ ಮಾಡಿರುವಂಥದ್ದು ಮತ್ತೊಂದು ಕಡೆಯಿಂದ ಏನು ಬಹಳ ಹಿಂದೆ ಆಗಸ್ಟ್ 15ನೇ ಧ್ವಜಾರೋಹಣ ಸಂಬಂಧವಾಗಿ ಹಾಕಿರುವಂಥ ಬ್ಯಾರಿಕೇಡ್ ಏನುಗಳಿದ್ದು ಅವನ್ನು ಕೂಡ ಇನ್ನೂ ತೆರವು ಮಾಡದೆ ಹಾಗೆ ಇಟ್ಟಿರುವಂಥದ್ದು ಹೀಗಾಗಿ ಈ ಒಂದು ಮೈದಾನಕ್ಕೆ ಆಟ ಆಡೋದಕ್ಕೆ ಮಕ್ಕಳು ಕೂಡ ಹಿಂದೇಟು ಹಾಕ್ತಾ ಇದ್ದಾರೆ ಮಕ್ಕಳ ಪೋಷಕರಿಗೂ ಕೂಡ ಇಲ್ಲಿ ಮಕ್ಕಳನ್ನು ಕಳಿಸೋದಕ್ಕೆ ಸಾಕಷ್ಟು ಆತಂಕ ಇರುವಂಥ ಹಿನ್ನೆಲೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಇಲ್ಲಿ ಮಕ್ಕಳು ಬಂದು ಕಾಲಿಡೋದಕ್ಕೂ ಜಾಗ ಇರಲ್ಲ ಪ್ರತಿ ಭಾನುವಾರ ಆದರೆ ಇವತ್ತು ಕೇವಲ ಕೈ ಬೆರಳೆಣಿಕೆಯಷ್ಟು ಮಕ್ಕಳು ಮಾತ್ರ ಆಡೋದಕ್ಕೆ ಇಲ್ಲಿ ಬಂದಿರುವಂಥ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅದು ಯಾವಾಗ ವಿವಾದಕ್ಕೂ ಮುಂಚಿತವಾಗಿ ಪ್ರತಿ ಭಾನುವಾರ ಇಲ್ಲಿ ಎಲ್ಲ ಈ ಒಂದು ಚಾಮರಾಜಪೇಟೆಯ ಸುತ್ತಮುತ್ತ ಏರಿಯಾದಲ್ಲಿರುವಂಥ ಮಕ್ಕಳು ಬಂದು ವಾಕಿಂಗ್ ಮಾಡೋದು ಅಥವಾ ಸೈಕ್ಲಿಂಗ್ ಮಾಡೋದು ಮತ್ತು ಕಬಡ್ಡಿಯನ್ನು ಆಡೋದು ಕ್ರಿಕೆಟನ್ನು ಆಡೋದು ಎಲ್ಲ ಕ್ರೀಡೆಗಳಲ್ಲಿ ತೊಡಗಿಕೊಳ್ತಾ ಇದ್ರು ಆದರೆ ಈಗ ಮೈದಾನದ ಸುತ್ತ ಒಂದಿಷ್ಟು ವಿವಾದ ಭುಗಿಲಿದ್ದಿರುವಂಥ ಹಿನ್ನೆಲೆಯಲ್ಲಿ ಮಕ್ಕಳು ಕೂಡ ಆಟ ಆಡೋದಕ್ಕೆ ಹಿಂದೇಟು ಹಾಕಿರುವಂಥ ದೃಶ್ಯಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಮತ್ತು ಏನು ಪೊಲೀಸರು ಕೂಡ ತಮ್ಮ ಬಂದೋಬಸ್ತನ್ನು ಮುಂದುವರಿಸಿರುವಂಥ ಹಿನ್ನೆಲೆಯಲ್ಲಿ ಪೋಷಕರಿಗೂ ಕೂಡ ತಮ್ಮ ಮಕ್ಕಳನ್ನು ಈ ಒಂದು ಮೈದಾನಕ್ಕೆ ಆಟ ಆಡೋದಕ್ಕೆ ಈಗಾಗಲೇ ಕಳಿಸಿರೋ ಏನು ಆ ಮಕ್ಕಳನ್ನು ಕಳಿಸೋದಕ್ಕೂ ಕೂಡ ಅವರು ಈ ಹಿಂದೇಟು ಆಗ್ತಾ ಇರುವಂಥದ್ದು ಒಟ್ಟಾರೆ ಈ ಒಂದು ಮೈದಾನ ಏನಿತ್ತು ಪ್ರತಿ ಭಾನುವಾರ ಮಕ್ಕಳಿಂದ ತುಂಬಿ ತುಳುಕ್ತಾ ಇತ್ತು ಆದರೆ ಈಗ ಮಕ್ಕಳು ಆಟ ಆಡೋದಕ್ಕೂ ಕೂಡ ಹಿಂದೇಟು ಹಾಕುವಂಥ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರೋದು ಆಶಿಕ್ ಮುಲ್ಕಿ ನ್ಯೂಸ್ 18 ಕನ್ನಡ ಬೆಂಗಳೂರು